ಈ ವಿಡಿಯೋದಲ್ಲಿ ನಾನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದು ಸೈಕಲ್. ಸೊ ರೀಸೆಂಟ್ ಆಗಿ ಲಾಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಹೋದಾಗ ನಾನೊಂದು ಪುಟ್ಟ ಕಾಲೋನಿಗೆ ಹೋಗಿದ್ದೆ. ಅಲ್ಲಿದ್ದ ಒಂದಿಷ್ಟು ಮಕ್ಕಳಿಗೆ ಬುಕ್ಸ್ ಹಾಗೇನೆ ಬ್ಯಾಗ್ಸ್ ಕೊಡ್ತಾ ಇದ್ದೆ. ಆ ರ್ಯಾಂಡಮ್ ಟೈಮ್ ಅಲ್ಲಿ ಈ ಮೂವರು ಹುಡುಗರನ್ನ ನಾನು ಮೀಟ್ ಆಗ್ತೀನಿ. ಸೊ ಅದರಲ್ಲಿ ಒಬ್ಬ ಹುಡುಗನ ಹತ್ರ ಸೈಕಲ್ ಇದೆ, ಇನ್ನು ಇಬ್ರು ಹುಡುಗರ ಹತ್ರ ಸೈಕಲ್ ಇರದೇ ಇರೋ ಕಾರಣದಿಂದಾಗಿ ಆ ಮಕ್ಕಳು ತುಂಬಾನೇ ಬೇಜಾರಾಗಿದ್ದಾರೆ ಅಂತ ನನ್ಗೆ ಅನ್ಸ್ತಾ ಇತ್ತು. ಸೊ ಹಾಗಾಗಿ ನಾನು ಯೋಚಿಸಿದೆ, ಯಾಕೆ ಇದ್ರಲ್ಲಿರೋ ಒಬ್ಬ ಹುಡುಗನ್ಗೆ ಸೈಕಲ್ ನ ನಾನು ಗಿಫ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ದಿನ ಡೈರೆಕ್ಟ್ ಆಗಿ ನಮ್ಮ ಸ್ಟೋರ್ಗೆ ಕರ್ಕೊಂಡು ಬಂದೆ. ಅವನ್ನ ಕರ್ಕೊಂಡು ಬಂದು ಅವನ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಸ್ಟೋರ್ ಒಳಗಡೆನೆ ಅವನಿಗೆ ಏನ್ ಬೇಕಂತ ನಾನು ಕೇಳಿದೆ. ಜಸ್ಟ್ ಅವರ ಮನೆಯಲ್ಲಿ ಇನ್ಫಾರ್ಮ್ ಮಾಡಿ ಕರೆದುಕೊಂಡು ಬಂದಿದ್ವಿ, ಅವನಿಗೊಂದು ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಮನೋಜ್ ನನಗ ಸೈಕಲ್ ಕೊಡ್ಸಂತ ಕೇಳಕೊಂತಾನೆ. ಇಷ್ಟು ದಿನ ಸುಮಾರಷ್ಟು ಗಿಫ್ಟ್ ಕೇಳ್ತಾರ, ಬ್ಯಾಗ್ ಕೇಳ್ತಾರ, ಬ್ಯಾಗ್ ಎಲ್ಲ ಕೊಟ್ಟಿನಿ. ಬರ್ರಿ, ಇವತ್ತೊಂದು ಹೊಸ ಟಾಸ್ಕ್ ತಗೊಂಡು ಸೈಕಲ್ ಕೊಡ್ಸಕ್ಕೆ ಲೆಟ್ಸ್ ಗೋ. ಸೈಕಲ್ ರೊಕ್ಕದ ಇಲ್ಲ ಮತ್ತೆ ಅದವ ಇಲ್ಲ ಗೈಸ್, ಬನ್ನಿ. ಇವಾಗ ಒಂದು ಹೊಸ ಚಾಲೆಂಜ್ ನಾನು ನಿಮಗೆ ಸೈಕಲ್ ಗಿಫ್ಟ್ ಕೊಡತ್ತಿದ್ದೆ. ಇವತ್ತು ಶಾಪ್ನಾಗ ಒಂದು ಡಿಫ್ರೆಂಟ್ ಆಗಿರೋ ಕ್ವಶನ್ ಕೇಳ್ಯಾನ ಮನೋಜ್, ಸೈಕಲ್ ಬೇಕಂತ. ಅವೊಂದು ಸೈಕಲ್ ಕೊಡ್ಸಕೊಂತೀವಿ. ಫೈನಲ್ ಆಗಿ ನಮ್ ಕಾಣ್ತಾ ಇದೆ ಸೈಕಲ್ ಸ್ಟಾಪ್. ಸೊ ಆ ಸೈಕಲ್ ಶಾಪ್ ಹತ್ರ ಹೋಗ್ಬಿಟ್ಟು ನಾನು ಅವನ್ನ ಕರ್ಕೊಂಡು ಹೋಗಿ ನಿಂದಿರಿಸ್ತೀನಿ. ಸೊ ಹಿ ವಿಲ್ ಬಿ ಶಾಕ್ ಅಂತಾನೆ ಹೇಳ್ಬೋದು. ಒಳಗಡೆ ಹೋಗ್ಬಿಟ್ಟು ನೋಡೋಣ ಯಾವ ತರ ಸೈಕಲ್ಸ್ ಇದಾವೆ ಮತ್ತೆ ಅವನಿಗೆ ಯಾವ ಸೈಕಲ್ ಅವನು ಇಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು. ರೆಡಿ ಆಗಿಬಿಟ್ಟಾನೆ ಹೆಂಗ ಅನ್ಸಕೊಂತ ಸೈಕಲ್ ಮಸ್ತ್ ಮತ್ತೆ ರೊಕ್ಕ ಕೊಟ್ಟಿನಲ್ಲಿ ಇಲ್ಲಿ ಸೈಕಲ್ ನಾವು ಸೆಲೆಕ್ಟ್ ಮಾಡಿ ಪೇಮೆಂಟ್ ಆಫ್ ಪೇ ಮಾಡಿ ಹಾಗೆ ಬರ್ತಿರ್ಬೇಕಾದ್ರೆ ನಾನು ಅವನ್ಗೆ ಸಮ್ ಆಫ್ ದ ಚಾಕ್ಲೇಟ್ಸ್ ಆಗಿರ್ಬೋದು ಹಾಗೇನೆ ಆ ಒಂದು ಮಾಲ್ಗೆ ಕರ್ಕೊಂಡು ಹೋಗಿ ಅವನ್ಗೆ ಶಾಪಿಂಗ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋದೆ. ಹೆಂಗ ಅನ್ಸಕೊಂತ ಮಸ್ತ ಬಸ್ ಹೊಡೆದೇನ? ಯಾರು ಹೊಡೆದಿದ್ದೆ? ನಿಮ್ಮ ದೋಸ್ತರ್ದ. ನಿಮ್ಮ ಮೇಲೆ ಇದ್ರೆ ಮತ್ತೆ ನಿಮ್ಮ ಸೈಕಲ್ ಇದೆ ಹೋಗಿಲ್ಲ. ಒಂದು ನಿಮ್ಮ ದೋಸ್ತರು ಕೊಡ್ತಿದ್ದಿಲ್ಲ ಮತ್ತೆ ಕೊಡ್ತೀಯ? ಸೊ ಅಲ್ಲಿ ಇದ್ದಂಥ ಶಾಪಿಂಗ್ ಒಳಗಡೆ ಕರ್ಕೊಂಡು ಹೋದಾಗ ಅವನು ಬಂದ್ರು ಫುಲ್ಲಿ ಕನ್ಫ್ಯೂಸ್ ಆಗಿದ್ದ. ನಾನು ಹೇಳ್ತಾ ಇದ್ದೆ ಏನ್ ಬೇಕು ನಿನ್ಗೆಲ್ಲ ಬೈ ಮಾಡ ಅಂತ ಹೇಳಿ. ಫಸ್ಟ್ ಅವನು ಹೇಳ್ತಾನೆ ನನ್ನ ತಂಗಿಗೆ ಇದ್ನ ನಾನು ತಗೊಂತೀನಿ ಅಂತ ಹೇಳಿ. ಲಿಟ್ರಲಿ ಅವನಂದ್ರು ಯಾವ ಚಾಕ್ಲೇಟ್ ಏನ್ ಚಾಕ್ಲೇಟ್ ಅಂತಾನೆ ಗೊತ್ತಿರ್ಲಿಲ್ಲ. ಸೊ ನಾನೇ ಅವನ್ಗೆ ಅಲ್ಲಿದ್ದಂತ ಒಂದಿಷ್ಟು ಚಾಕ್ಲೇಟ್ಸ್ ನ ಪಿಕ್ ಮಾಡಿ ಅವನಿಗೆ ಕೊಟ್ಟೆ. ಪೂರ ಅಲ್ಲಿ ಶಾಪಿಂಗ್ ಒಳಗಡೆ ಶಾಪಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವನಂತರೂ ಏನು ಅಕ್ಸೆಪ್ಟ್ ಬಹಳ ಮಾಡಲಿಲ್ಲ. ಸೊ ನೋಡ್ಬೋದು ದುರಾಸೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕಿದ್ದನ್ನೆಲ್ಲ ಅವನು ತಗೊಳಿಕ್ ಹೋಗ್ಲಿಲ್ಲ. ಸೊ ಅವನಿಗೆ ಏನ್ ಇಷ್ಟನೋ ಹಾಗೇನೆ ಅವರ ಮನೆಯವ್ರಿಗೆ ಏನ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಬಾಲ್ಸ್ ಆಗಿರ್ಬೋದು ಹಾಗೇನೆ ಒಂದು ಸ್ನಾಕ್ಸ್ ಈ ತರ ಕೂಲ್ ಡ್ರಿಂಕ್ಸ್ ನ ಅಷ್ಟೇ ಪಿಕ್ ಮಾಡ್ದ. ಸೊ ಅವಾಗ ನಾವು ಅಲ್ಲಿಂದ ಶಾಪಿಂಗ್ ನ ಮುಗಿಸಿ ಡೈರೆಕ್ಟ್ ಆಗಿ ನಾನು ಬಂದೆ ನಮ್ ಸ್ಟೋರ್ ಹತ್ತಿರ. ಅವನ ಸೈಕಲ್ ನ ಈ ಒಂದು ಲುಕ್ ನೀವು ನೋಡ್ತಾ ಇದ್ದೀರಾ. ಸೊ ಹಿ ವಾಸ್ ಲಿಟ್ರಲಿ ಟೋಟಲಿ ಹ್ಯಾಪಿ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇವಾಗ ಹೋಗೋಣ ಅವ್ರ ಮನೆ ಹತ್ತಿರ. ಸೊ ಸೈಕಲ್ ಕೊಡಿಸಿರೋದು ಇವನ್ಗೆ, ಆದ್ರೆ ಆ ಮಕ್ಕಳ ಒಂದು ಖುಷಿ ಸೊ ಅವರೆಲ್ಲರಿಗೂ ಸೈಕಲ್ ಕೊಡಿಸಿರೋ ತರಾನೇ ಇತ್ತು. ಅವ್ರ ಏರಿಯಾಗೆ ಎಂಟ್ರ್ ಆದ ತಕ್ಷಣ ಆ ಏರಿಯಾದಲ್ಲಿ ಇರೋ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಒಂದು ಬಯಸೋದು ಪ್ರತಿಯೊಬ್ಬರ ಕಡೆಯಿಂದಾನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಲವ್ ಯು ಆಲ್. ಮೇಕ್ ಶೋರ್ ಯಾರ್ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.